ಎಲ್ಲರೂ ತಗೋಬೋದಲ್ವಾ ಅದೇ ಜೋನಿ ಬೆಲ್ಲದ ರಸ ಪ್ಯೂರ್ ಬೆಲ್ಲದಲ್ಲಿ ಅದು ಪ್ಯೂರ್ ಬೆಲ್ಲ. ಆಮೇಲೆ ನೋಡಿ ನಮ್ಮ ಪ್ರೆಗ್ನೆನ್ಸಿ ಅವರೆಲ್ಲ ಮಕ್ಕಳು ಕೆಲವರೆಲ್ಲ ಹೇಳ್ತಾರಲ್ಲ ಇದು ಕೇಸರಿ ಒಂದೇ ಸಲ ಹಾಲಲ್ಲಿ ಹಾಕಿ ಕುಡಿದ್ರೆ ನೆನೆಸಿ ಕುಡಿಯೋದಲ್ವಾ ಹಾಲಿಗೆ ಹಾಕಿ ನೆನೆಸಿ ಕುಡಿಯುವಂತದ್ದು ಅದು ಮಕ್ಕಳ ಒಂದು ಕಲರ್ ಒಂದು ಬಣ್ಣ ಚೆನ್ನಾಗಾಗತ್ತೆ ಅಂತ ನಂಬಿಕೆ ಅಲ್ವಾ. ಆಮೇಲೆ ಇನ್ನೊಂದು ತುಂಬಾ ಫೇಮಸ್ ವಾಸ್ತು ಗಣಪತಿ ಅಂತೇಳಿ ತೋರಿಸಿ. ಇದು ಇಲ್ಲಿ ಕೆಲವರು ವಾಸ್ತು ಗಣಪತಿ ಅಂತ ಅಂತೂ ಲವಂಚ ಬೇರಿನ ಗಣಪತಿ ಇದು. ಇದು ಕೃಷ್ಣ ಅಂದ್ರೆ ನೋಡಿ ಕೃಷ್ಣ ಅಂತ ಕೃಷ್ಣ ಅಂತ ಬರುತ್ತೆ. ಅದರಲ್ಲಿ ನೋಡಿ ಇದು ಕಥಕ್ಕಲಿ ಇದರಲ್ಲಿ ಎರಡ್ ಸೈಡ್ ಬರುತ್ತೆ. ಒಂದು ಚಿಕ್ಕದು ಬೇಕಾದ್ರೆ ಚಿಕ್ಕದು ಬರುತ್ತೆ ಈ ಟೈಪ್ ಅಲ್ಲಿ ಬರುತ್ತೆ. ಇನ್ನು ಈ ಗಣಪತಿಯಲ್ಲಿ ಒಂದು ಐದಾರು ವೆರೈಟಿ ಇದೆ ಬಟ್ ಸಣ್ಣದೆಲ್ಲ ಮುಗ್ದೋಗಿದೆ ಈಗ ನೋಡಿ ಈ ಟೈಪ್. ಇದೊಂದು ಗಣಪತಿ ಇದು ಗಣಪತಿ ಈ ಟೈಪ್ ಅಲ್ಲಿ ಬರುತ್ತೆ. ಇದರಲ್ಲಿ ತುಂಬಾ ವೆರೈಟಿ ಇದೆ ಬಟ್ ಸಣ್ಣದೆಲ್ಲ ಈಗ ಮುಗ್ದೋಗಿದೆ. ಜನರು ಇದನ್ನೆಲ್ಲ ಕೆಲವು ಸಲ ನಮ್ಮ ಹತ್ರ ಮೊದ್ಲೇ ಫೋನ್ ಮಾಡಿಟ್ಟು ಮುಗ್ದಿದ್ದ ತರಿಸಿಕೊಡ್ಲಿಕ್ಕೆ ಕೇಳ್ಕೊಳ್ತಾರೆ ಜನರೆಲ್ಲ. ಇನ್ನು ಮೇನ್ ಆಗಿ ಹೇಳೋದಾದ್ರೆ ನಮ್ದೊಂದು ಪ್ಯೂರ್ ಕೊಬ್ಬರಿ ಎಣ್ಣೆ ಇದು ನಿಮಗೆ ಮಿಲ್ಲಲ್ಲಿ ಹೌದು ಡಬಲ್ ಫಿಲ್ಟರ್ ಅಲ್ಲಿ ಡಬಲ್ ಫಿಲ್ಟರ್ ಆಗಿರುತ್ತೆ. ಆಮೇಲೆ ಹೆಲ್ತಿ ಕುಡಿಬಹುದು ಇದು ಮಕ್ಕಳಿಗೆ ಮಸಾಜ್ ಮಾಡಬಹುದು. ಆಮೇಲೆ ಬಾಯಿ ಕುಳ್ಳಿಂಗ್ ಹೇಳ್ತಲ್ಲ ಇದು ಬಾಯಿ ಮುಕ್ಕಳಿಸೋದು ಬಾಯಿ ಮುಕ್ಕಳಿಸಬಹುದು. ಅಡಿಗೆ ತಲೆಗೊಂದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು ಬೇಕಿದ್ರೆ ಇದರ ಟೇಸ್ಟ್ ಅಥವಾ ಪರಿಮಳ ಏನಾದ್ರು ನೋಡಿದ್ರೆ ಇದು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಒರಿಜಿನಲ್ ಹೇಗಿರುತ್ತೆ ಹೇಳ್ಕೊಳ್ಬೇಕ್ರೆ ನೀವು ಹೇಳ್ಕೊಳ್ಳಿ ಅದ್ರ ಪರಿಮಳ ಹೀಗೆ ನೋಡಿದ್ರು ಗೊತ್ತಾಗುತ್ತೆ. ಅದು ತುಂಬಾ ಚೆನ್ನಾಗಿದೆ ಸ್ಮೆಲ್ ಒರಿಜಿನಲ್ ನ್ಯಾಚುರಲ್ ಆಗಿರುತ್ತೆ ಯಾಕಂದ್ರೆ ಟೂರಿಸ್ಟ್ ಅವರಿಗೆ ನಾವು ಯಾವತ್ತೂ ಒರಿಜಿನಲ್ ಕೊಟ್ಟಾಗ ಮಾತ್ರ ಹೇಗಿದ್ಯೋ ಸ್ಮೆಲ್ ಮಾಡಿ ಹೇಳು ಕೈಯಲ್ಲಿ ಸ್ಮೆಲ್ ಮಾಡು ಕುಡಿಬಹುದು ಚೆನ್ನಾಗಿದ್ಯಾ ಅದೆಲ್ಲ ಕೊರಿಯರ್ ಅಲ್ಲೆಲ್ಲ ತುಂಬಾ ತರಿಸ್ಕೊಳ್ಳುತ್ತಾರೆ ನಮ್ಮ ಹತ್ರ. ಈಗ ನೋಡಿ ಕಿವಿ ಫ್ರೂಟ್ ಡಾಕ್ಟರ್ ಡೆಂಗ್ಯೂಗೆಲ್ಲ ರೆಫರ್ ಮಾಡ್ತಾರಲ್ಲ ಡ್ರೈ ಕಿವಿ ಫ್ರೂಟ್ ಡ್ರೈ ಕಿವಿ ಫ್ರೂಟ್ ತುಂಬಾ ಚೆನ್ನಾಗಿದೆ ಇರುತ್ತೆ. ಅದರಲ್ಲಿ ನಿಮ್ಗೆ ಡ್ರೈ ಏಪ್ರಿಕೋಟ್ ಬರುತ್ತೆ ಅಲ್ವಾ ಇದು ನೋಡಿ ಏಪ್ರಿಕೋಟ್ ತಿಂದಿದ್ದೀನಿ ಇದು ಡ್ರೈ ಏಪ್ರಿಕೋಟ್. ಅದರಲ್ಲಿ ಇನ್ನು ಇದು ಬರುತ್ತೆ ಫ್ಲಾಕ್ಸ್ ಇದೇನದು ಸಣ್ಣ ಸಣ್ಣದು ಮೆಣಸಿನಕಾಯಿ ಒಣಗಿಸಿರೋದು ಹೌದು ಅದು ಕೊಲೆಸ್ಟ್ರಾಲ್ ಗೆ ತುಂಬಾ ಹೆಲಿ ಮಾಡಿದಂತದ್ದು ಇದು ಕೊಲೆಸ್ಟ್ರಾಲ್ ಗೆ ಕೊಲೆಸ್ಟ್ರಾಲ್ ಹೌದು ಅಡಿಗೆಗೂ ಬಳಸ್ತಾರೆ ಅಥವಾ ಇದೇನ್ ತುಂಬಾ ಖಾರ ಇರುತ್ತೆ ಇದು ಖಾರ ಇರುತ್ತೆ ಖಾರ ಇರುತ್ತೆ ತುಂಬಾ ಖಾರ ಇರುತ್ತೆ ಇದು ನಿಮಗೆ ಗೊತ್ತಲ್ಲ ಫ್ಲಾಕ್ಸ್ ಸೀಡ್ಸ್ ಕೊಲೆಸ್ಟ್ರಾಲ್ ಗೆ ಯೂಸ್ ಆಗುತ್ತೆ. ಆಮೇಲೆ ಇದು ನೋಡಿ ನಿಮಗೆ ಇದು ಏನು ಸನ್ಫ್ಲವರ್ ಸೀಡ್ಸ್ ಇದು ಕ್ವಾಂಟಿಟಿ ದೊಡ್ಡದು ಇರುತ್ತೆ ಬಟ್ ಮಿನಿಮಮ್ ಕ್ವಾಂಟಿಟಿ ಪ್ಯಾಕೆಟ್ ಆಗಿರುತ್ತೆ. ಇದು ಸಿ ಕುಂಬಳಕಾಯಿ ಪಂಪ್ಕಿನ್ ಸೀಡ್ಸ್ ಅಲ್ಲಿ ಇರುತ್ತೆ. ಆಮೇಲೆ ಇದೆಲ್ಲ ಬರುತ್ತೆ ನೋಡಿ ಬ್ಲಾಕ್ ಗ್ರೇಪ್ ಅಲ್ಲಿ ಬರುತ್ತೆ ವೈಟ್ ಗ್ರೇಪ್ ಅಲ್ಲಿ ಬರುತ್ತೆ ಇದೆಲ್ಲ ಫ್ಲೇವರ್ಡ್ ನೋಡಿ ಎಲ್ಲ ಬೇರೆ ಬೇರೆ ಫ್ಲೇವರ್ ಅಲ್ಲಿ ಇದು ಕ್ಯಾಶ್ಯೂ ಅಲ್ಲಿ ಬರುತ್ತೆ ಕ್ಯಾಶ್ಯೂ ವಿತ್ ಡಿಫ್ರೆಂಟ್ ಫ್ಲೇವರ್ಸ್ ಇದು ನೋಡಿ ಗೋಲ್ಡನ್ ಚಾಕ್ಲೇಟ್ ಅಂತ ಹೇಳ್ತಾರೆ ಇದಕ್ಕೆ ಹೋಮ್ ಮೇಡ್ ಇದೊಂದು ಟೈಪ್ ಹೋಮ್ ಮೇಡ್ ಬರುತ್ತೆ. ಇದು ಶುಂಠಿ ಮತ್ತೆ ಪೇಪರ್ ಕಫ ಕೆಮ್ಮಿಗೆ ಒಳ್ಳೇದಾಗತ್ತೆ ಮಕ್ಳು ಎಲ್ಲ ತಿಂತಾ ಇರ್ಬೋದು ಗಾಡಿಲಿ ಹೋಗ್ತಾ. ಇದು ಬೆಟ್ಟದ ನೆಲ್ಲಿಕೆ ಅಂತೇಳಿ ಬೆಟ್ಟದ ನೆಲ್ಲಿಕೆ ಡ್ರೈ ಆಮ್ಲ. ಇದು ಹುಣಸೆ ಹಣ್ಣದ ಟ್ಯಾಮರಿಂಡ್ ಟ್ಯಾಮರಿಂಡ್ ಇದು ಸಣ್ಣದಿರುವ ಮಕ್ಳು ಚಿಕ್ಕದಿರುವಾಗ ತಿಂತಿದ್ರಲ್ಲ ನಿಂಬೆದೆಲ್ ಈ ಟೈಪ್ ಅಲ್ಲಿ ನಾವು ಪ್ಯಾಕೆಟ್ ಸಂದ್ ಮಾಡ್ತೇವೆ ಬಟ್ ಅದೆಲ್ಲ ದೊಡ್ಡ ದೊಡ್ಡ ಕ್ವಾಂಟಿಟಿಯಲ್ಲಿ ಇರುತ್ತೆ ಯಾಕಂದ್ರೆ ದೊಡ್ಡ ಕ್ವಾಂಟಿಟಿ ಜಂಟಿಗೆ ಬೇಡ ಚಿಕ್ಕ ಚಿಕ್ಕದ ಬೇಕಾದಕ್ಕೆ ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿರುತ್ತೇವೆ. ಇನ್ನು ಮಸಾಲದಲ್ಲಿ ಅಷ್ಟೇ ನಿಮಗೆ ಏನು ಐಟಮ್ ಬೇಕಿದೆ ಎಲ್ಲ ರೀತಿಯ ಮಸಾಲಗಳು ನಮ್ಮ ಹತ್ರ ಇವೆ. ತುಂಬಾ ಇಟ್ಟಿದ್ದೀರಾ ಇಷ್ಟು ಇದರಲ್ಲಿ ಡ್ರೈ ಫ್ರೂಟ್ಸ್ ಅಲ್ಲಿ ತುಂಬಾ ವೆರೈಟಿ ಇದೆ. ಇನ್ನು ಡ್ರೈ ಫ್ರೂಟ್ ಮಸಾಲದಲ್ಲಿ ನಿಮಗೆ ಏನು ಬೇಕದು ಎಲ್ಲ ಸಿಗುತ್ತೆ. ಆಚೆನೂ ನಮ್ದು ಇದೆ ಮಸಾಲ ಪದಾರ್ಥಗಳು ಚಕ್ಕೆ ಲವಂಗ ಸೋಂಪು ಎಳ್ಳು ಗಸಗಸೆ ಏಲಕ್ಕಿ ಇದೇನಿದು ಕೆಳಗಡೆ ಇರೋದು ಅದು ಇದು ಏನ್ ಫಿಲ್ಟರ್ ಕಾಫಿ ನಾನ್ ಫಿಲ್ಟರ್ ಇದೆ ಅದು ಆಚೆದು ಮಲ್ನಾಡು ಎಲ್ ಎಮ್ ಅಂತ ಇರುವಂತ ಮಲ್ನಾಡು ಇದು ವಾಲ್ನಟ್ ಅಂತ ಇಲೈಚಿ ಅದು ಮೇಲ್ಗಡೆ ಚಾಕ್ಲೇಟ್ ಅದೇ ನಾನು ಹೇಳಿದ್ರಲ್ಲ ಅದೆಲ್ಲ ಜೀರಾ ನೋಡಿ ಅದು ಅಡಿಯಲ್ಲಿ ಇರುವಂತ ಒಂದು ದೊಡ್ಡ ಫ್ಯಾಮಿಲಿ ಅಥವಾ ಹೋಟೆಲ್ ಅವರಿದ್ರೆ ಇದು ಅಮರ್ ಅಂತೇಳಿ 5 kg ಇದು ಟೀ ಅದು ಅಮರ್ ಅಂತೇಳಿ ಬಾಂಬೆ ಅಲ್ಲಿ ಎಲ್ಲ ತುಂಬಾ ಫೇಮಸ್ ಅದು ಅಮರ್ ಕಂಪನಿ ಇರುವಂತದ್ದು. ಮತ್ತೆ ಸಣ್ಣ ಮಟ್ಟಿಗೆ ಇದು ಇದೆ ನಮ್ಮ ಹತ್ರ ನೋಡಿ ಹಪ್ಪಳ ಇದು
ಇದು ಹಲಸಿಂದ ಹಲಸಿನಕಾಯಿ ಹೇಳಿದ್ರೆ ಹಪ್ಪಳ ಇದೆಲ್ಲ ಚಿಪ್ಸ್ ಎಲ್ಲ ಇದು ಕರಿಯೋದು ಹೌದು ಎಣ್ಣೆಲೆ ಕರಿಯುವಂತದ್ದು ಎಲ್ಲ ರೀತಿ ಬರುತ್ತೆ ಅವ್ರದ್ದು ಕೊಕೊನಟ್ ಬಿಸ್ಕೆಟ್ ಅಂತ ಬರುತ್ತೆ ಬೇರೆ ಎಲ್ಲ ಇದು ಪೊಟೇಟೊ ಬಿಸ್ಕೆಟ್ ಇಲ್ಲಿ ತುಂಬಾ ಫೇಮಸ್ ಅದು ಪೊಟೇಟೊದ್ದು ಒಳ್ಳೆ ಫೇಮಸ್ ಅದು ಪೊಟೇಟೊದ್ದು ಒಂದು ತಿಂದ್ರೆ ನಾಲ್ಕು ನಾಲ್ಕು ಇಟ್ಕೊಂಡು ಹೋಗ್ತಾರೆ ಅದನ್ನ ಏನ್ ಪೊಟೇಟೊ ಸ್ಲೈಸ್ ಮಾಡ್ಬಿಟ್ಟು ಇದು ಮಾಡಿದ ಚಿಪ್ಸ್ ತರ ನೀವು ಗಸಗಸೆ ಎಷ್ಟೋ ನೋಡಿರ್ಬೋದಾ ಬಟ್ ಇದು ಪ್ಯೂರ್ ಗಸಗಸೆ ನಡೀತಿದೆ ಎಷ್ಟು ಇದು ಹಾಫ್ ಕಿಲೋ ಅಲ್ಲ ಇದು ಕೆಜಿ ಬರುತ್ತೆ ಅದು ಬೇಕಾದಾಗೆ ಕೊಡ್ತೇವೆ ಅದು ಅಜ್ವಾನ್ ಗೊತ್ತಲ್ಲ ಇದು ನೋಡಿ ಇದು ಅಜ್ವಾನ್ ಆಮೇಲೆ ಇದು ಕರಿ ಜೀರಾ ಮೆಡಿಸಿನ್ ಯೂಸ್ ಮಾಡ್ತಲ್ಲ ಕರಿ ಜೀರಾ ಸೂಪರ್ ಆಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇದು ಕಪ್ಪು ಜೀರಿಗೆನಾ ಕರಿ ಜೀರಾ ಅಂತ ಹೇಳ್ತಾರೆ ಕಾಳ ಜೀರಾ ಬೇರೆ ಬರುತ್ತೆ ಈ ಬಾಣಂತಿಯರಿಗೆ ಯೂಸ್ ಮಾಡ್ತಾಳ ಅದು ಬೇರೆನೇ ಇದೆ ನಮ್ಮ ಹತ್ರ ಆದ್ರೆ ಇದು ಬೇರೆ ಇದು ಕ್ವಾಲಿಟಿ ಸ್ಪೈಸಸ್ ಹೌದು ಆಮೇಲೆ ಇದು ನೋಡಿ ಶಾಹಿ ಜೀರಾ ಅಂತ ಪರಿಮಳ ನೋಡಿ ಇದು ಜೀರಾದಲ್ಲಿ ಶಾಹಿ ಜೀರಾ ಸಖತ್ ಸ್ಮೆಲ್ ಇದೆ ಇದು ಪ್ಯಾಕೆಟ್ ಇಂದ ಹೊರಗಡೆನೆ ಅಷ್ಟು ಸ್ಮೆಲ್ ಬರ್ತಾ ಇದೆ ಎಲ್ಲ ಇದೆ ಸಾಸಿವೆ ನೋಡಿ ಇದು ಮೆಂತಿ ಆಮೇಲೆ ನೋಡಿ ಒಳ್ಳೆ ಕ್ವಾಲಿಟಿ ಇದು ಧನಿಯಾ ಕೊತ್ತಂಬರಿ ಬೀಜ ಎಲ್ಲ ರೀತಿಯ ಕೊತ್ತಂಬರಿ ಬೀಜ ಆಮೇಲೆ ಅಂತೂ ಇದು ಟಾಟಾ ಡಸ್ಟ್ ನಮ್ಮ ಹತ್ರ ಶಬರಿಮಲೆ ಸೀಸನ್ ಅಲ್ಲಿ ಒಂದು ದಿವಸಕ್ಕೆ ಆಲ್ಮೋಸ್ಟ್ ಒಂದೂವರೆ ಕ್ವಿಂಟಲ್ ಇಂದ ಎರಡು ಕ್ವಿಂಟಲ್ ಹೋಗ್ತದೆ ಶಬರಿಮಲೆ ಸೀಸನ್ ಅಲ್ಲಿ ಇದು ಇಲ್ಲೇ ಡಸ್ಟ್ ಇದು ಇಲ್ಲೇ ಇದು ಟೀ ಎರಡು ಇದು ಡಸ್ಟ್ ಇದು ಮೀಡಿಯಂ ಅಲ್ಲಿ ಇದು ಇಲ್ಲೇ ಹತ್ತಿರದಲ್ಲಿ ಆಗುವಂತ ಕೇಚೆ ಅಂತ ಹೇಳಿದ್ರು ಇಲ್ಲಿ ಟೂರಿಸ್ಟ್ ಅವರು ತುಂಬಾ ಲೈಕ್ ಮಾಡ್ತಿದ್ದಲ್ಲ ಇದು ಚಿಕ್ ಕಾಫಿ ಅಂತೇಳಿ ಇದೇನು ಹೇಳಿದ್ರೆ ಈ ಕೊರೋನಾ ಟೈಮ್ ಅಲ್ಲಿ ಇದನ್ನು ಕೊರೋನಾ ಕಷ ಅಂತೇಳಿ ಇಲ್ಲಿ ಇಲ್ಲೆಲ್ಲ ಎಲ್ಲ ಟೂರಿಸ್ಟ್ ಅವರು ಇದನ್ನು ಯೂಸ್ ಮಾಡ್ತಿದ್ದಾರೆ ಇದರಲ್ಲಿ ತುಂಬಾ ಒಂದು 10 ಐಟಮ್ ಇಂಗ್ರೀಡಿಯೆಂಟ್ಸ್ ಇದೆ ಮಸಾಲದೆಲ್ಲ ಚಕ್ಕೆ ಲವಂಗ ಮಸಾಲ ಪದಾರ್ಥಗಳಿಂದ ಮಾಡಿದ ಚಿಕ್ ಕಾಫಿ ಇದನ್ನು ಕಾಫಿ ತರ ಕುಡಿಬಹುದು ಬಿಸಿನೀರಲ್ಲಿ ಕುಡಿಬಹುದು ಅಥವಾ ಹಾಲಲ್ಲಿ ಹಾಕಿ ಕುಡಿಬಹುದು ಯಾರಿಗೂ ಕುಡಿಬಹುದು ಇದನ್ನು ಗ್ರೀನ್ ಟೀ ಅಲ್ಲಿ ಸಿಗುತ್ತೆ ಬೇಕಂದ್ರೆ ಗ್ರೀನ್ ಟೀ ಪೌಡರ್ ಬರುತ್ತೆ ಗ್ರೀನ್ ಟೀ ಇದು ಗ್ರೀನ್ ಟೀ ಅಲ್ಲಿ ಅದರಲ್ಲಿ ಡಿಪ್ಪು ಬ್ಯಾಗು ಬರುತ್ತೆ ಅಥವಾ ಪೌಡ್ರೂ ಬರುತ್ತೆ ಗ್ರೀನ್ ಟೀ ಅಲ್ಲಿ ಎಷ್ಟು ವೆರೈಟಿಯಲ್ಲಿ ಬರುತ್ತೆ ಹೇಳುದಿದ್ರೆ ಅದರಲ್ಲಿ ಪುಳಿಯೋಗರೆ ಪೌಡರ್ ರಸಂ ಪೌಡರ್ ಸಾಂಬಾರು ಪುಡಿ ಎಲ್ಲ ಪೌಡರ್ಗಳು ಬರುತ್ತೆ ಇದರಲ್ಲಿ ಪುಳಿಯೋಗರೆ ಅಂತ ಇಲ್ಲಿ ತುಂಬಾ ಫೇಮಸ್ ಪೌಡರ್ ರಸಂ ಹೇಳಿದ್ರು ತುಂಬಾ ಫೇಮಸ್ ಇದು ರಸಂ ಈ ಟೈಪ್ ಅಲ್ಲಿ ಬರುತ್ತೆ ಇದು ಸಾಂಬಾರ್ ಪೌಡರ್ ಇದೆಯಾ ಇದು ಇದೆ ಇದು ಪುಳಿಯೋಗರೆ ಸಾಂಬಾರ ಆಮೇಲೆ ಎಸ್ಪೆಷಲ್ ನಮ್ಮ ಹತ್ರ ಈ ಕಾಳ್ಮೆಣಸು ನಾಟಿ ಪೆಪ್ಪರ್ ಇದೆಯಲ್ಲ ಕಾಳ್ಮೆಣಸು ಅದು ಎಲ್ಲ ಕಡೆ ಸಿಗತ್ತೆ ಅದು ನಿಮಗೆ ಕಷಿಯಾಗಿರುತ್ತೆ ಇಲ್ಲಿದ್ದು ನಾಟಿ ಇದು ಯಾರಾದ್ರೂ ಒಂದು ಬಾಯಿಗೆ ಹಾಕಿ ನೋಡಿ ಅವರ ಇದು ಒಂದು ತಿಂದ್ರೆ ಎರಡು ಗಂಟೆ ಖಾರ ಹೋಗಲ್ಲ ಬೇಕಾದ ಅವರು ತಿನ್ಲಿಕ್ಕೆ ಇದು ನಾಟಿ ಏ ತಗೊಳ್ಳೋ ಇದೊಂದು ತಿನ್ಬಿಟ್ಟು ನೋಡೋ ಇದು ಒಂದ್ ಮೆಣಸು ಈ ಮೆಣಸು ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ ಉಪ್ಪಿನಕಾಯಲ್ಲಿ ವೆರೈಟಿಯಲ್ಲಿ ಹೇಳಿದ್ರೆ ಕವಳೆಕಾಯಿ ಇದೆ ಆಮೇಲೆ ಗಾರ್ಲಿಕ್ ಇದೆ ಹುಣಸೆ ಹಣ್ಣದಿದೆ ನಿಂಬೆದಲ್ಲಿ ಎರಡು ಹುಣಸೆ ಹಣ್ಣು ಅಂದ್ರೆ ತೊಕ್ಕು ತೊಕ್ಕು ಅದೇ ಅದರದ್ದು ಬರುತ್ತೆ ಆಮೇಲೆ ಮಾವಿನಕಾಯಿ ದೊಡ್ಡ ಮಾವಿನಕಾಯಿ ಬರುತ್ತೆ ಅಪ್ಪೆ ಮಿಡಿ ಬರುತ್ತೆ ಮಿಡಿ ಬರುತ್ತೆ ಆಮೇಲೆ ಅದೇ ಲೆಮನ್ ಅಲ್ಲಿ ಎರಡು ಬರುತ್ತೆ ಮಸಾಲ ಬರುತ್ತೆ ಒಗ್ಗರಣೆ ಹಾಕಿದ್ದು ವೈಟ್ ಅಲ್ಲಿ ಬರುತ್ತೆ ಈಗ ಖಾಲಿ ಆಗಿದೆ ಬ್ಯಾಂಬೂ ಶೂಟದ್ದು ಬರ್ತಿತ್ತು ನೆಲ್ಲಿಕಾಯ್ದು ಬರ್ತಿತ್ತು ಅಮ್ಟೆಕಾಯಿ ಅದು ಬರ್ತಿತ್ತು ಈಗ ಅದು ಸಿಗ್ತಾ ಇಲ್ಲ ಈಗ ಔಟ್ ಆಫ್ ಸ್ಟಾಕ್ ಆಗಿದೆ ಆದ್ರೂ ಎಷ್ಟು ವೆರೈಟಿ ಇಟ್ಟಿದ್ದೀರಾ ಇನ್ನು ಸ್ವಲ್ಪ ಆಚೆ ಇನ್ನು ಕೆಲವೆಲ್ಲ ಐಟಮ್ ಇದೆ ಅದು ನೋಡಿ ಇದು ಇದು ಸಣ್ಣ ರೂಮ್ ನಲ್ಲಿ ಇಟ್ಟುಕೊಂಡು ಇದು ಫೋಲ್ಡ್ ಮಾಡಿ ಉಪಯೋಗ ಮಾಡುವಂತದ್ದು ಶಾವಿಗೆ ಮಾಡೋ ಮೆಷಿನ್ ಇದು ಹ್ಯಾಂಡಲ್ ಇಲ್ಲಿ ಸಿಕ್ಕಿಸಿ ಇದು ಬೇಡ ಅಂತ ಹೇಳುವಾಗ ಜಾಗ ಸಣ್ಣ ರೂಮ್ ಅಲ್ಲಿ ಇಡುವುದಕ್ಕೋಸ್ಕರ ಫೋಲ್ಡಿಂಗ್ ಟೈಪ್ ಇದನ್ನ ಇಲ್ಲಿ ಸಿಕ್ಕಿಸೋದು ಇದನ್ನ ಓಪನ್ ಮಾಡಿ ಇಟ್ರೆ ಇದು ಟೇಬಲ್ ಟಾಪ್ ಶಾವಿಗೆ ಮಾಡಬಹುದು ಅದೇ ದೊಡ್ಡ ರೂಮ್ ಇದ್ರೆ ಈ ಟೈಪ್ ಇದನ್ನ ಇಲ್ಲಿ ಎಷ್ಟು ಬೇಕಾದ್ರೂ ಶಾವ್ಗೆ ರಿಪೇರ್ ಮಾಡ್ಬೋದು ಎಷ್ಟು ವೆರೈಟೀಸ್ ಇಟ್ಟಿದ್ದೀರಾ
ಆಮೇಲೆ ನಮ್ ಸೈಡ್ಗೆ ಕೊಂಡೆ ಎಲ್ಲಿರು ಕಡಿಲಿಕ್ಕೆ, ಕೈಯಲ್ಲಿ ಕಡಿದು ಡೇಂಜರ್ ಅಲ್ಲ, ಅದಕ್ಕೋಸ್ಕರ ನೋಡಿ ಲೇಟೆಸ್ಟ್ ಮಿಷನ್ ಇದೆ ಇಲ್ಲಿ ಇಟ್ಟು ಹೀಗೆ ಕಡಿಯುವಂತದ್ದು. ಭಾಗ ಮಾಡ್ಲಿಕ್ಕೆ ಸುಲಭ, ಡೇಂಜರ್ ಇಲ್ಲ, ಈಗ ಕೈ ಏನು ಆಗಲ್ಲ. ಎಷ್ಟು ತರ ಏನ್ ಬೇಕಾದ್ರೆ ಮಕ್ಕಳಿಗೆ ಅಥವಾ ನೂರ್ ಅಂಗಡಿ ಸುತ್ತಿದ್ರು ಇಷ್ಟು ಸಿಗಲ್ಲ ಬಿಡಿ. ನಿಮ್ಮ ಅಂಗಡಿಲಿರೋ ಎಲ್ಲಾ ವೆರೈಟಿ ಆಫ್ ಎಲ್ಲಾ ವೆರೈಟಿ ಐಟಮ್ಗಳನ್ನ ಎಷ್ಟು ಸಹನೆಯಿಂದ ಎಕ್ಸ್ಪ್ಲೈನ್ ಮಾಡಿದ್ರಿ, ನನಗೆ ತುಂಬಾ ಖುಷಿ ಆಯ್ತು. ನಾನು ತುಂಬಾ ಖುಷಿಯಿಂದ ಇವೆಲ್ಲ ನಾನು ತಗೊಂಡೋಗ್ತಾ ಇದ್ದೀನಿ. ತಗೊಂಡೋಗಿ ನಾನು ನಿಮ್ಗೆ ಅದ್ರ ಉಪಯೋಗ ಮಾಡಿಬಿಟ್ಟು ನಾನು ನಿಮ್ಗೆ ಅದ್ರ ಬಗ್ಗೆ ಯಾವ ತರ ನನಗೆ ಹೆಲ್ಪ್ ಆಯ್ತು, ಅದರಿಂದ ನನಗೆ ಹೇಗೆ ಖುಷಿ ಕೊಡ್ತು ಆ ವಸ್ತುಗಳೆಲ್ಲ ಅಂತ ನಾನು ನಿಮ್ಗೆ ಹೇಳ್ತೀನಿ. ಫೋನ್ ನಂಬರ್ ಹೌದು ಹೌದು ಇಲ್ಲ, ನಿಮ್ಗೆ ತುಂಬಾ ಸಹನೆ ಇದೆ. ಪ್ರತಿಯೊಂದು ವಸ್ತುಗಳನ್ನು ಅಷ್ಟೊಂದು ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.